ತುಂಬ ಜನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತೀರಾ ಎಲ್ಲಿ ತಗೊಂಡ್ರಿ ಅಥವಾ ಹೇಗ್ ಮಾಡ್ಸಿದ್ರಿ ಅದು ಇದು ಅಂತ. ಎಲ್ರಿಗೂ ನಮಸ್ಕಾರ, ಶುಭೋದಯ. ಯುಗದ ಆದಿ, ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ವರ್ಷ ನಿಮ್ಮೆಲ್ಲರ ಬದುಕಲ್ಲಿ ಸಾಕಷ್ಟು ಖುಷಿಯನ್ನು ತರಲಿ ಅಂತ ಹಾರೈಸ್ತಾ, ಇವತ್ತಿನ ನನ್ನ ದಿನ ಹೇಗಿತ್ತು ಅನ್ನೋದ್ರ ಬಗ್ಗೆ ಈ ವ್ಲಾಗ್ ಮಾಡ್ತೀನಿ. ಸೊ ಯಸ್, ಲೆಟ್ಸ್ ಸ್ಟಾರ್ಟ್. ಇನ್ಫ್ಯಾಕ್ಟ್ ಬೆಳಗ್ಗೆ ಬೇಗ ಇದ್ದರೆ ತುಂಬ ಕೆಲಸಗಳು ಬೇಗ ಬೇಗ ಆಗುತ್ತೆ. ಇದು ಬಹಳಷ್ಟು ಜನರ ಅನುಭವಕ್ಕೆ ಕೂಡ ಬಂದಿರುತ್ತೆ. ಯೂಶ್ವಲಿ ರಂಗೋಲಿ ಹಾಕಿದ್ರೆ ಇದು ಅಪಾರ್ಟ್ಮೆಂಟ್ಸ್ ಆಗಿರೋದ್ರಿಂದ ಅಷ್ಟು ಕಂಫರ್ಟಬಲ್ ಅಂತ ಅನಿಸೋದಿಲ್ಲ, ಸಾಕಷ್ಟು ಜಾಗ ಕೂಡ ಇರೋದಿಲ್ಲ. ಹಾಗಾಗಿ ನಾನು ಹೂಗಳನ್ನು ಬಳಸ್ಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಥರ ಹಾಕ್ಕೊಂಡೆ. ಹಾಗೆಯೇ ಯುಗಾದಿ ಹಬ್ಬ ಅಂದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ತಳಿರು ತೋರಣಗಳ ಸಂಭ್ರಮ ಅಂತ ಹೇಳ್ಬೋದು. ಚೈತ್ರ ಮಾಸದ ಆರಂಭ, ಸೊ ಹಾಗಾಗಿ ಮಾವಿನ ತಳಿರು ಎಲ್ಲ ಕಟ್ಟಿದ್ದಾಯಿತು. ಈಗ ನನ್ನ ಡೈಲಿ ವ್ಲಾಗ್ಸ್ ನೋಡ್ತಾ ಇದ್ದರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ನಾನು ಸ್ಪ್ರೌಟ್ಸ್ ಹಾಗೆಯೇ ಈ ಡ್ರೈ ಫ್ರೂಟ್ಸ್ಗಳನ್ನು ಬಳಸ್ಕೊಂಡು ಬೆಳಗ್ಗೆ ತುಂಬಾ ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ನ ಮಾಡ್ಕೋತೀನಿ. ಎಸ್ಪೆಷಲಿ ಹೆಸರು ಕಾಳನ್ನು ನೆನೆಸಿಟ್ಟು ತಿನ್ನೋದು ತುಂಬಾ ಆರೋಗ್ಯಕರ. ಎಕ್ಸ್ಟ್ರಾ ಏನು ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗೋದಿಲ್ಲ, ನಾನು ಮನೇಲಿರೋಂಥ ಐಟಮ್ಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ಆ್ಯಡ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಪವರ್ ಪ್ಯಾಕ್ಡ್ ಬ್ರೇಕ್ಫಾಸ್ಟ್ ತಿನ್ನೋದು ತುಂಬಾ ರೂಢಿಯಾಗಿ ಹೋಗಿದೆ. ಆ್ಯಂಡ್ ಇವತ್ತು ಯುಗಾದಿ ಆಗಿರೋದ್ರಿಂದ ಬೇವು ಬೆಲ್ಲ ಮಾಡೋದನ್ನು ಹೇಗೆ ಮರೆಯೋಕ್ಕಾಗತ್ತೆ. ತುಂಬಾ ಸಿಂಪಲಾಗಿ ಬೇವು ಬೆಲ್ಲನ ಮಾಡಿಕೊಂಡೆ, ಸ್ವಲ್ಪ ಕಡಲೆ ಅದಕ್ಕೆ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ. ಇದಕ್ಕೆ ಒಂದೆರಡು ಬೇವಿನ ಎಲೆ ಕೂಡ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಬೇವಿನ ಹೂಗಳನ್ನು ಬೆಳೆಸ್ತಾ ಇದ್ದೀನಿ. ಬೇಸಿಗೆ ಶುರುವಾಯಿತು, ಹಾಗೆಯೇ ಕಾಯಿಲೆಗಳು ಕೂಡ ತುಂಬಾ ಶುರುವಾಗತ್ತೆ. ಇದೇ ಕಾರಣದಿಂದ ಹಿಂದಿನ ಕಾಲದಲ್ಲಿ ಬೇವು ಮತ್ತು ಬೆಲ್ಲವನ್ನು ತಿಂತಾಯಿದ್ರು. ಬೇವು ಅಂದರೆ ನಿಮಗೆ ಗೊತ್ತಿರುತ್ತೆ, ತುಂಬಾ ರೋಗ ನಿರೋಧಕ ಶಕ್ತಿ ಹೊಂದಿರುವಂಥದ್ದು. ಹಾಗೆಯೇ ಬೆಲ್ಲ ಆಯನ್ ಹಾಗೆಯೇ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚುವಂಥ ಕೆಲಸ ಮಾಡುತ್ತೆ. ಸೊ ಹಾಗಾಗಿ ಈ ರೀತಿಯಾದಂಥ ಸಂಪ್ರದಾಯ ಪ್ರಾರಂಭ ಆಯಿತು. ನಾನು ಬೇವು ಬೆಲ್ಲಕ್ಕೆ ಒಂದು ಸ್ಪೂನ್ ಕೊಬ್ಬರಿ ಕೂಡ ಸೇರಿಸ್ಕೊಂಡೆ. ಆ್ಯಂಡ್ ಇವಾಗ ಬೇಸಿಗೆ, ನಂದು ಹೀಟ್ ಬಾಡಿ, ಸೊ ಹಾಗಾಗಿ ಸ್ವಲ್ಪ ಅಭ್ಯಾಸ ಮಾಡ್ಕೋತಾ ಇದ್ದೀನಿ ದಿನನಿತ್ಯ ಎಳ್ನೀರು ಕುಡಿಯುವಂಥದ್ದು. ಆ್ಯಂಡ್ ಇದಿಷ್ಟು ಸ್ವಲ್ಪ ಕೆಲಸ ಆದಮೇಲೆ ಒಂದು ಲೋಟ ನೆಮ್ಮದಿಯಾಗಿ ಎಳ್ನೀರು ಕುಡಿತಾ ಇದ್ದರೆ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ. ಇನ್ನೂ ಎಫೆಕ್ಟಿವ್ ಆಗಿರಬೇಕಂದ್ರೆ ಸ್ವಲ್ಪ ಚಿಯಾ ಸೀಡ್ಸ್ ಹಾಗೆಯೇ ಒಂದರ್ಧ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಯುಗಾದಿ ಅಂದ ತಕ್ಷಣ ಮನೆ ಕ್ಲೀನ್ ಮಾಡುವಂಥದ್ದು, ಅಲಂಕಾರ ಮಾಡುವಂಥದ್ದು, ತೋರಣ ಕಟ್ಟುವಂಥದ್ದು, ಇದೇನಕ್ಕೆ ಅಂದರೆ ಮನೆಯಲ್ಲಿ ಸೌಖ್ಯ ಇರಲಿ, ಮನಸ್ಸು ಪ್ರಫುಲ್ಲವಾಗಿರಲಿ ಅನ್ನುವಂಥ ಕಾರಣದಿಂದ. ಹಾಗೆಯೇ ತಳಿರು ತೋರಣ ಒಟ್ಟು ಕುಟುಂಬದ ಸಂಕೇತ ಅಂತ ಕೂಡ ಹೇಳ್ತಾರೆ. ಇನ್ನು ಇದು ಬೇಸಿಗೆ ಆಗಿರೋದ್ರಿಂದ ಸಾಕಷ್ಟು ಸ್ಕಿನ್ ಇಶ್ಯೂಸ್ ಇರುತ್ತೆ. ಹಾಗೆಯೇ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ಅಂದರೆ ಅಭ್ಯಂಗ ಸ್ನಾನ, ದೈವಾರಾಧನೆ, ಹಾಗೆಯೇ ನಮ್ಮ ಕೈಲಾಗುವಷ್ಟು ಯಾರಿಗಾದರೂ ದಾನ ಮಾಡುವಂಥದ್ದು ಇವತ್ತಿನ ಹೊಸ ವರ್ಷದ ದಿನವನ್ನು ಪ್ರಾರಂಭ ಮಾಡುವಂಥ ಪ್ರತೀತಿ. ಯುಗಾದಿ ಅಂದ ತಕ್ಷಣ ಇನ್ನೊಂದು ವಿಶೇಷ ಅಂದರೆ ಹೊಸ ಬಟ್ಟೆ. ನಾನು ಫಾರ್ ದ ಫಸ್ಟ್ ಟೈಮ್ ಇಷ್ಟೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೊ ಯೆಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಸೀರೆಲ್ಲ ತುಂಬಾ ಗ್ರ್ಯಾಂಡ್ ಇರೋದ್ರಿಂದ ವೆರಿ ಮಿನಿಮಲ್ ಮೇಕಪ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಇವತ್ತು ಗುಡ್ ವೈಬ್ಸ್ ಅವರ ಲಿಪ್ಸ್ಟಿಕ್ಸ್ ಬಳಸ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಇದರಲ್ಲಿ 12 ಶೇಡ್ಸ್ ಇದೆ, ಅದರಲ್ಲಿ ನಾನು ನನಗಿಷ್ಟವಾಗಿರೋ ನನ್ನ ಹತ್ರ ಇಲ್ದಿರೋ ಶೇಡ್ಸ್ನ ತರಿಸ್ಕೊಂಡಿದ್ದೀನಿ. ಬ್ಲಷ್ ನೂಡ್, ಪಾರ್ಟಿ ರೆಡ್ ಆ್ಯಂಡ್ ಗ್ರೇಪ್ ವೈನ್. ಅದರಲ್ಲಿ ನಾನು ತುಂಬಾ ಡಿಫ್ರೆಂಟ್ ಆಗಿರುವಂತಹ ಬ್ಲಷ್ ನೂಡ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಬೆಸ್ಟ್ ಪಾರ್ಟ್ ಆಫ್ ಗುಡ್ ವೈಬ್ಸ್ ಲಿಪ್ಸ್ಟಿಕ್ ಈಸ್ ಇಟ್ ಈಸ್ ಪ್ಯಾರಬಿನ್ ಫ್ರೀ, ಮಿನರಲ್ ಆಯಿಲ್ ಫ್ರೀ, ಸಿಲಿಕಾನ್ ಸಲ್ಫೇಟ್ ಫ್ರೀ, ವೇಗನ್, ಹಾಗೆಯೇ ನೋ ಅನಿಮಲ್ ಟೆಸ್ಟಿಂಗ್. ದಿಸ್ ಇಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಸೂಟ್ಸ್ ಫಾರ್ ಆಲ್ ಸ್ಕಿನ್ ಟೋನ್ಸ್ ಆ್ಯಂಡ್ ಸ್ಕಿನ್ ಟೈಪ್ಸ್. ಇದೊಂಥರ ಸ್ಯಾಟಿನ್ ಫಿನಿಶ್ ಕೊಡುತ್ತೆ. ಹಾಗೆಯೇ ಇದರಲ್ಲಿ ಅವಕಾಡೋ, ಆಲ್ಮಂಡ್, ವಿಟಮಿನ್ ಇ, ಶಿಯಾ ಬಟರ್ ಅಂತ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋದ್ರಿಂದ ಲಿಪ್ಸ್ನ ಡೀಪಾಗಿ ಮಾಯಿಶ್ಚರ್ ಮಾಡೋದ್ರ ಜೊತೆಗೆ ಸಾಫ್ಟ್ ಆ್ಯಂಡ್ ಸಪಲ್ ಅನಿಸುತ್ತೆ. ಇದು ಲಾಂಗ್ ಲಾಸ್ಟಿಂಗ್ ಕೂಡ ಹೌದು, ಇಟ್ಸ್ ಹೈಲಿ ಪಿಗ್ಮೆಂಟೆಡ್ ಆ್ಯಂಡ್ ವೈಟ್ಲೆಸ್. ಈ ಪ್ರಾಡಕ್ಟ್ಸ್ ನಿಮಗೆ purple.com ಸಿಗುತ್ತೆ. ಸೊ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಪರ್ಚೇಸ್. ಫೈನಲ್ ಆಗಿ ಸೀರೆ ಉಟ್ಕೊಂಡು ರೆಡಿ ಆಗೋದಷ್ಟೇ ಬ್ಯಾಲೆನ್ಸ್ ಉಳಿದಿರೋದು. ಇನ್ಫ್ಯಾಕ್ಟ್ ನಾನು ಏನಾದರೂ ಜುವೆಲ್ ಹಾಕಿದರೆ ಅಥವಾ ಯಾವುದಾದ್ರೂ ಡ್ರೆಸ್ ಹಾಕಿದರೆ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳ್ತೀರಾ ಎಲ್ಲಿ ತೊಗೊಂಡ್ರಿ ಅಥವಾ ಹೇಗೆ ಮಾಡಿಸಿದ್ರಿ ಅದು ಇದು ಅಂತ. ನಿಜ ಹೇಳ್ತೀನಿ, ನಂಗೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಬಟ್ ಅಮ್ಮ ಕೊಡ್ಸಿದ್ದೋ ಅಥವಾ ಈಗಂತರೂ ಅತ್ತೆ ಇದ್ದಾರೆ ಅವ್ರೇನಾದರೂ ಕೊಟ್ಟರೆ ಏನಾದರೂ ಇದನ್ನ ಉಟ್ಕೋ ಸೀರೆ ಹಂಗೆ ಅಂದ್ಕೊಂಡ್ರೆ ನಂಗೆ ಖುಷಿಯಾಗಿ ಉಟ್ಕೋತೀನಿ. ಸೊ ಅಷ್ಟೇ. ಬಟ್ ಇವತ್ತು ಯುಗಾದಿ ಹಬ್ಬ ಇರೋದ್ರಿಂದ ನಾನೇ ಚೂಸ್ ಮಾಡಿ ತರಿಸ್ದಂಥ ಒಂದು ಸ್ಯಾರಿ ಬಗ್ಗೆ ನಾನು ಹೇಳಲೇಬೇಕು. ಬ್ಯೂಟಿಫುಲ್ ಆರ್ಟ್ ಸಿಲ್ಕ್ ಸ್ಯಾರಿ ಇದು ನೋಡಿ, ಎಷ್ಟು ಚೆನ್ನಾಗಿದೆ.
ಸೊ ಇದನ್ನ ನಾನು ಬಿ ಎಸ್ ಚನ್ನಬಸಪ್ಪ ಅವ್ರ ಅಂಗಡಿಯಲ್ಲಿ ತಗೊಂಡಿದ್ದೀನಿ. ಇನ್ಫ್ಯಾಕ್ಟ್ ದಾವಣಗೆರೆ ಅವ್ರಿಗೆ ಬಿ ಎಸ್ ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಅಂಗಡಿ ಅಂದರೆ ಅದು ಬಟ್ಟೆ ಅಂಗಡಿ ಅಲ್ಲ, ಅದೊಂಥರ ಎಮೋಷನ್ ನಮಗೆ. ಆಲ್ಮೋಸ್ಟ್ 85 ಇಯರ್ಸ್ ಇಂದ ಬಂದಿರುವಂತಹ ಅಂಗಡಿ ಅದು. ಅಲ್ಲಿಗೆ ಹೋದ್ರೆ ಒಂದು ತುಂಬಾ ಖುಷಿ ಆಗುವಂತ ವಿಷಯ ಏನಪ್ಪ ಅಂತಂದ್ರೆ, ಕಿಡ್ಸ್ ವೇರ್ ಇರುತ್ತೆ, ವುಮೆನ್ಸ್ ಇರುತ್ತೆ, ಮೆನ್ಸ್ ಇರುತ್ತೆ, ಹೋಮ್ ಫರ್ನಿಷಿಂಗ್ ಇರುತ್ತೆ, ಟಾಯ್ಸ್ ಇರುತ್ತೆ, ಆಲ್ ಇನ್ ಒನ್ ಸ್ಟೋರ್ ಅಂತ ಹೇಳ್ಬೋದು. ಸೊ ಅದೊಂದು ದೊಡ್ಡ ಅಡ್ವಾಂಟೇಜು. ಫಸ್ಟ್ ಇದನ್ನ ಉಟ್ಕೊಂಡು ಬರ್ತೀನಿ ನಾನು, ಅಂಗಡಿಗಂತರೂ ಹೋಗಿಲ್ಲ, ಬಟ್ ಇದನ್ನ ಹೆಂಗ್ ತರಿಸ್ದೆ ಅಂತ ಹೇಳ್ತೀನಿ. ಓಕೆನಾ? ಇದು ನನ್ನ ಮದ್ವೆ ಟೈಮಲ್ಲಿ ತಗೊಂಡಿದ್ದು, ತುಂಬ ಪ್ರೀತಿಯಿಂದ ತಗೊಂಡಿದ್ದು. ನನಗೆ ಹೆವಿ ಜುವೆಲ್ಗಿಂತ ಸಿಂಪಲ್ ಸಿಂಪಲ್ ಜುವೆಲ್ ಆದರೆ ಆರಾಮಾಗಿ ಹಾಕ್ಬೋದು ಅಂತ. ಸೊ ನೋಡಿ, ಸೊ ಇಷ್ಟೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಯುಗಾದಿಗೆ ನೀಟಾಗಿ ರೆಡಿ ಆಗಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ ರೆಡಿ ಆಗ್ತಾ ಇರೋದು. ಸೊ ಯಾ, ರೆಡಿ ಆಗಿಬಿಟ್ಟು ನಿಮ್ಮ ಎದುರಿಗೆ ಬರ್ತೀನಿ. ಓಕೆನಾ? ಇಷ್ಟು ಚಂದದ ಸೀರೆ ಉಟ್ಕೊಂಡ ಮೇಲೆ ಫೋಟೋ ಶೂಟ್ ಮಾಡಿಸ್ತಾ ಇರೋಕ್ಕಾಗತ್ತಾ? ನಾನಿಲ್ಲಿ ಸಾಂಪ್ರದಾಯಿಕ ಕಂಚಿ ಸೀರೆ ವಿನ್ಯಾಸದಂತಿರುವಂತಹ ಆರ್ಟ್ ಸೆಲೆಕ್ ಸ್ಯಾರಿನ ಉಟ್ಕೊಂಡಿದ್ದೀನಿ. ಸುಮಾರು 15,000-20,000 ದರ ಅಂತ ಅನ್ಸುತ್ತೆ, ಆದರೆ ಇದು 2,000-3,000 ಸಿಗುತ್ತೆ. ದ್ಯಾಟ್ ಟು ವಿತ್ ಬೆಸ್ಟ್ ಕ್ವಾಲಿಟಿ ದಾವಣಗೆರೆ, ಹಾಗೆಯೇ ಹೊಸದಾಗಿ ಬೆಳಗಾವಲ್ಲೂ ಕೂಡ ಇವರ ಶಾಖೆ ಆರಂಭ ಆಗಿದೆ. ಆದರೆ ನಾನಿಲ್ಲಿ ಅಂಗಡಿಗೆ ಹೋಗಿಲ್ಲ, ಆನ್ಲೈನಿಂದ ತರಿಸಿದ್ದು. ವರ್ಲ್ಡ್ ವೈಡ್ ಶಿಪ್ಪಿಂಗ್ ಅವೈಲಬಲ್ ಇರುತ್ತೆ. ವಾಟ್ಸಪ್ ಮೂಲಕ ಕೂಡ ನೀವು ಬಟ್ಟೆನ ಆಯ್ಕೆ ಮಾಡ್ಕೋಬಹುದು, ಅದರ ನಂಬರ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಐ ಟ್ರೂಲಿ ಫೀಲ್ ಬಟ್ಟೆ ಅಂದರೆ BSC. ಮಧ್ಯಾಹ್ನ ಸಖತ್ತಾಗಿ ಹಬ್ಬದ ಅಡುಗೆ ಊಟ ಆಯಿತು, ಆದರೆ ಯುಗಾದಿಗೆ ಅದು ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಿಸ್ ಆಗಿ ಹೋಗಿದೆ. ಸೊ ಫಟಾಫಟ್ ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀನಿ. ಕಮಾನ್, 10 ನಿಮಿಷದಲ್ಲಿ ಈ ಚಿತ್ರಾನ್ನ ಮಾಡ್ಬೋದು. ನಾನಿಲ್ಲಿ ಈ ತೋತಾಪುರಿಯ ಸಿಪ್ಪೆನ ತಕೊಂಡು ತುರ್ಕೋತಾ ಇದ್ದೀನಿ. ನೀವು ಸಿಪ್ಪೆ ತೆಗೆದೇ ಇದ್ರು ನೋ ಪ್ರಾಬ್ಲಮ್ ಎಟ್ ಆಲ್. ಇದ್ರ ಜೊತೆಗೆ ನಾನು ಪುದೀನ ಯೂಸ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಮೀ, ಪುದೀನ ಯೂಸ್ ಮಾಡಿ ತುಂಬಾ ಚೆನ್ನಾಗಂತ ಅನ್ಸುತ್ತೆ, ಸಖತ್ತಾದ ಫ್ಲೇವರ್ ಬರುತ್ತೆ. ಅದ್ರ ಜೊತೆಗೆ ನಾನು ಕೊತ್ತಂಬರಿ, ಹಾಗೆಯೇ ಹಸಿಮೆಣಸಿನಕಾಯಿನ ಸ್ವಲ್ಪ ಜಾಸ್ತಿ ಹೆಚ್ಕೋತಾ ಇದ್ದೀನಿ. ಹಾಗೆಯೇ ಒಣ ಮೆಣಸಿನಕಾಯಿ ಕೂಡ ತೊಗೊಂಡೆ. ಚಿತ್ರಾನ್ನದಲ್ಲಿ ಶೇಂಗಾ ಬೀಜ ಸಿಕ್ಕರೆ ಸಖತ್ತಾಗಿರುತ್ತೆ, ಆದರೆ ಒಗ್ಗರಣೆ ಜೊತೆಗೆ ಹಾಕಿದರೆ ಒಂಥರ ಕಚ್ ಕಚ್ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಸಪ್ರೇಟಾಗಿ ಅದನ್ನು ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಈಗ ನಾನು ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ಕೊಂಡು ಒಗ್ಗರಣೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಹಾಗೆ ಸಾಸಿವೆ ಕೂಡ ಹಾಕ್ಕೊಂಡೆ. ಹಾಗೆಯೇ ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಹಸಿ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಾನೀಗ ತುರಿದಿರುವಂತಹ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ. ಇಂಗು ತುಂಬಾ ಮುಖ್ಯವಾದ ಇಂಗ್ರೀಡಿಯೆಂಟ್, ಪ್ಲೀಸ್ ಡೋಂಟ್ ಮಿಸ್. ಹಾಗೆಯೇ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡೆ, ರುಚಿಗೆ ತಕ್ಕಷ್ಟು ಉಪ್ಪು. ಆ್ಯಂಡ್ ಟ್ರಸ್ಟ್ ಮೀ, ಎಸ್ಪೆಷಲಿ ಈ ಒಗ್ಗರಣೆಗೆ ಒಂದು 1/2 ಚಮಚ ಶುಗರ್ ಹಾಕ್ಕೊಂಡ್ರೆ ತುಂಬಾ ಬ್ಯೂಟಿಫುಲ್ ಆದಂತಹ ಟೆಕ್ಸ್ಚರ್ ಆ್ಯಂಡ್ ಫ್ಲೇವರ್ ಬರುತ್ತೆ. ಹಾಗೆಯೇ ನಾನಿಲ್ಲಿ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ನಮ್ಮನೇಲಿ ವೈಟ್ ರೈಸ್ನ ಬಳಸೋದೇ ಇಲ್ಲ. ಸೊ ನೀವು ನೋಡ್ತಾ ಇದ್ದೀರ ಬ್ರೌನ್ ರೈಸ್, ಬಟ್ ರುಚಿಯಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಅನಿಸಲ್ಲ. ಇನ್ಫ್ಯಾಕ್ಟ್ ಬ್ರೌನ್ ರೈಸ್ ಇನ್ನೂ ತುಂಬಾ ಟೇಸ್ಟ್ ಅನಿಸುತ್ತೆ. ನಾನೀಗ ಫ್ರೈ ಮಾಡ್ಕೊಂಡಿರೋ ಶೇಂಗಾ ಹಾಕ್ಕೊಂಡೆ, ಆ್ಯಂಡ್ 1 ಟೇಬಲ್ಸ್ಪೂನ್ ಹುರಿಗಡಲೆನ ಪೌಡರ್ ಮಾಡಿ ಹಾಕ್ಕೊಂಡೆ, ಸಖತ್ ಟೇಸ್ಟ್ ಕೊಡುತ್ತೆ. ಈಗ ಇದನ್ನ ನೀಟಾಗಿ ಕಲಸಿದ್ರೆ ರುಚಿ ರುಚಿಯಾದ ಚಿತ್ರಾನ್ನ ರೆಡಿ. ಚಿತ್ರಾನ್ನ ರೆಡಿ ಆಯಿತು, ಟೇಸ್ಟ್ ಮಾಡುವ. ಸೂಪರ್ ಆಗಿದೆ, ಬಟ್ ನಾನು ಮಾಡಿರೋದು ನಾನೇ ಸೂಪರ್ ಅನ್ನೋದು ಬೇಡ. ಯಶಿ ಅವರು ಜಿಮ್ ಮುಗಿಸ್ಕೊಂಡು ಬರ್ತಾರೆ, ಸೊ ಅವ್ರಿಗೆ ಕೊಟ್ಟು ಟೇಸ್ಟ್ ಹೆಂಗಿತ್ತು ಅಂತ ಕೇಳೋಣ. ಹಲೋ, ನಿಜ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತಲೇ ಹೇಳಿ ಆಯಿತಾ? ನನ್ನ ವ್ಲಾಗ್ ನೋಡೋ ಫ್ರೆಂಡ್ಸ್ ಯಾರೂ ತಪ್ಪು ತಿಳ್ಕೊಳ್ಳಲ್ಲ. ಓಕೆ, ಸಕ್ಕದಾಗಿದೆ. ಒಳ್ಳೊಳ್ಳೆಯಾಗಿ ನಮ್ಮಜ್ಜಿ ಸಕ್ಕ ಚೆನ್ನಾಗಿ ಚಿತ್ರಾನ್ನ ಮಾಡೋದು, ಅದು ಬಿಟ್ಟರೆ ಇದೆ ಸಕ್ಕದಾಗಿದೆ. ಟೇಸ್ಟ್ ಮಾಡಿದ್ರೆ ಅಲ್ಲಿ ಥ್ಯಾಂಕ್ ಯು, ವೆರಿ ನೈಸ್, ಐ ಲೈಕ್ ಇಟ್. ಥ್ಯಾಂಕ್ ಯು. ಆಗಾಗ ಮಾಡ್ತಿರೋ ಅಂತ ಹೇಳಲ್ವಾ? ಖಂಡಿತ
ಹೇಳಂಗೆ ಇಲ್ಲ, ರಿಯಾಕ್ಷನ್ ತಿಳ್ಕೊಂಡು ಏನ್ ಅನ್ಕೊಂಡ್ಬಿಡ್ಬೇಕು, ಮಾಡ್ತಾ ಇರ್ಬೇಕು. ಇನ್ನು ಯುಗಾದಿ ಮಾರನೇ ದಿನ ಬಿದಿಗೆ ಚಂದ್ರನನ್ನ ನೋಡೋದನ್ನ ಮಿಸ್ ಮಾಡಂಗೆ ಇಲ್ಲ. ಅಂಡ್ ಎಸ್, ನಾವು ಬೇವಿನ ಮರಗಳನ್ನ ನೋಡಿರ್ತೀವಿ, ಆದ್ರೆ ಬೆಲ್ಲದ ಮರ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಇದೇ ಜೀವನದ ಸಿಹಿ ಕಹಿಗಳಿಗೆ ಸಿಗುವ ಸ್ಪಷ್ಟತೆ ಅಂತ ಹೇಳ್ಬೋದು. ಜೀವನದಲ್ಲಿ ಕಷ್ಟ ಅಂದ್ರೆ ಕಹಿ ಸಹಜ, ಆದ್ರೆ ಸಿಹಿ ಅನ್ನುವ ಸುಖವನ್ನ ಆ ಬೆಲ್ಲವನ್ನ ನಾವೇ ತಯಾರಿಸ್ಬೇಕು, ಅದೇ ಜೀವನ. ಇಷ್ಟ ಹೇಳ್ತಾ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಟೇಕ್ ಕೇರ್, ಬಾಯ್ ಬಾಯ್.